ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಓಕೆ, ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ ನಳಪಾಕ. ನಳಪಾಕದಲ್ಲಿ ಇವತ್ತು ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ ತಮಿಳ್ನಾಡು ಕಡೆ ಜಾಸ್ತಿ ಮಾಡ್ತಾರೆ. ಇದಕ್ಕೆ ಜನ್ರಲ್ ಆಗಿ ಹೇಳೋದು ಪುಡಿ ಇಡ್ಲಿ ಅಂತ. ಪುಡಿ ಇಡ್ಲಿ ಅಂದರೆ ಇಡ್ಲಿನ ಪುಡಿ ಮಾಡೋದಲ್ಲ, ಈ ಒಂದು ಪುಡಿ ಮಾಡಿಬಿಟ್ಟು ಮೊಳಗಾಯಿ ಪುಡಿ ಅಂತ ಅದನ್ನು ಮಾಡಿಬಿಟ್ಟು ಇಡ್ಲಿ ಮೇಲೆ ಅದನ್ನು ಲೇಪನ ಮಾಡೋದು, ಅದನ್ನು ತಿನ್ನೋದು, ಅದಕ್ಕೆ ಪುಡಿ ಇಡ್ಲಿ ಅಂತ. ಈ ಪುಡಿ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೇನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಇಡ್ಲಿ ಹಿಟ್ಟು ಬೇಕು, 4 ಗುಂಟೂರು ಮೆಣಸಿನಕಾಯಿ, 1 ಬ್ಯಾಡಗಿ ಮೆಣಸಿನಕಾಯಿ, 15-20 ಕರಿಬೇವಿನ ಸೊಪ್ಪು, 1/2 ಚಮಚ ಮೆಣಸು, 1 ಚಮಚ ಜೀರಿಗೆ, 1 ಚಮಚದಷ್ಟು ಎಳ್ಳು, 1 ಚಮಚದಷ್ಟು ಕಡಲೆ ಬೇಳೆ, 1 ಚಮಚದಷ್ಟು ಉದ್ದಿನ ಬೇಳೆ, 1 ಸ್ವಲ್ಪ ಇಂಗು, ಸಾಸಿವೆ, ತುಪ್ಪ. ಓಕೆ, ಸೊ ಮೊದಲು ಇಡ್ಲಿ ಮಾಡಕ್ಕೆ ಇಟ್ಬಿಡೋಣ, ಆಮೇಲೆ ನಾವು ಈ ಪುಡಿ ಮಾಡೋಣ. ತಮಿಳ್ನಾಡು ಕಡೆ ಇದು ಭಾಳ ಫೇಮಸ್ಸು ಪುಡಿ ಇಡ್ಲಿ. ಪುಡಿ ಇಡ್ಲಿ ಅಂದರೆ ಮೊದಲೆಲ್ಲ ಏನು ಮಾಡೋರು, ಬರೀ ಇಡ್ಲಿಗೆ ಮೊಳಗಾಯಿ ಪುಡಿ ಮತ್ತು ಎಣ್ಣೆ ಹಾಕಿ ಕೊಡೋರು. ಓಕೆ, ಆಮೇಲೆ ಅದನ್ನು ಯಾರು ಸಪ್ರೇಟ್ ಸಪ್ರೇಟಾಗಿ ಮಾಡ್ತಾರೆ, ಒಟ್ಟಿಗೆ ಇಡ್ಲಿಗೇ ಚೆನ್ನಾಗಿ ಲೇಪನ ಮಾಡ್ಬಿಡೋಣ ಅಂದ್ಬಿಟ್ಟು ಪುಡಿ ಇಡ್ಲಿ ಮಾಡೋಕ್ಕೆ ಶುರು ಮಾಡೋರು. ಅದು ಯಾವ ರೇಂಜಿಗೆ ಅದು ಫೇಮಸ್ ಆಗ್ಬಿಟ್ಟಿದೆ ಅಂದರೆ, ದೋಸೆಗೂ ಇವಾಗ ಒಳಗಡೆ ಕೆಂಪು ಚಟ್ನಿ ಮಾಡೋದಿಲ್ಲ, ದೋಸೆ ಒಳಗೂ ಕೂಡ ಇವಾಗ ಈ ಚಟ್ನಿ ಪುಡಿ ಹಾಕ್ಬಿಟ್ಟು ಪುಡಿ ದೋಸೆ ಅಂತ ಮಾಡ್ತಾರೆ. ಓಕೆ, ಫಸ್ಟ್ ಏನು ಮಾಡಬೇಕು ಅಂದರೆ, ಎಲ್ಲ ಇಡ್ಲಿ ಮೌಳಿಗಳಿಗೆ ತುಪ್ಪ ಹಾಕೋಬೇಕು. ನಾನಿಲ್ಲಿ ಶ್ರೀಕೃಷ್ಣ ಘೀ ಬಳಸ್ತಾ ಇದ್ದೀನಿ, ನೀವು ಎಣ್ಣೆನಲ್ಲೂ ಕೂಡ ಲೇಪನ ಮಾಡ್ಬೋದು. ಓಕೆ, ತುಪ್ಪದಲ್ಲಿ ಮಾಡಿದ್ರೆ ಇಡ್ಲಿಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ, ಅದಕ್ಕೆ ತುಪ್ಪದಲ್ಲೇ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಘೀ ಪ್ಯೂರ್ ಹಸುವಿನ ಬೆಣ್ಣೆಯಿಂದ ಮಾಡಿರ್ತಕ್ಕಂಥ ತುಪ್ಪ, ಒಳ್ಳೆ ಹಳ್ಳಿ ತುಪ್ಪದ ಘಮ ಬರುತ್ತೆ. ಓಕೆ ಓಕೆ, ನಾನು ಇಡ್ಲಿ ಹಿಟ್ಟು ರೆಡಿ ಮಾಡಿಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಮತ್ತು ಸೋಡಾ ಹಾಕಿಟ್ಟಿದ್ದೀನಿ. ಓಕೆ, ಅದು ಟೇಸ್ಟ್ ಬರಲಿ ಅಂತ. ಓಕೆ, ಇದು ಒಂದು 20 ಬೇಯಬೇಕು. ಇದನ್ನು ನಾನು ಈ ಕಡೆ ಇಟ್ಬಿಡ್ತೀನಿ. ಓಕೆ, ಅದು ಬೇಯ್ತಾ ಇರಲಿ. ಈಗ ನಾವು ಪುಡಿ ಮಾಡ್ಕೊಳ್ಳೋಕೆ ಶುರು ಮಾಡೋಣ ಈ ಕಡಲೆಬೇಳೆ. ಓಕೆ, ಈಗ ನಾನು ಕಡಲೆಬೇಳೆ ಹುರಿಯೋಕೆ ಶುರು ಮಾಡಿದ್ದೀನಿ. ನೀವೇ ನೋಡ್ತಾ ಹೋಗ್ತೀರಾ, ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ, ಅಲ್ಲಿವರೆಗೂ ಹುರಿಬೇಕು. ಅದು ಒಂದು ಫಸ್ಟ್ ಕ್ಲಾಸ್ ಪರಿಮಳ ಕೊಡುತ್ತೆ, ಆ ಪರಿಮಳ ಕಣ್ಣು ಚೆನ್ನಾಗಿ ಬರೋ ತನಕ ಹುರಿಬೇಕು. ಲೈಟಾಗೆ ಗೋಲ್ಡನ್ ಬ್ರೌನ್ ಆಗಿದೆ, 1 ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಅದು ಆರಬೇಕು. ಓಕೆ, ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆನೂ ನೀಟಾಗೆ ಹುರ್ಕೋಬೇಕು, ಇದು ಲೈಟ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಓಕೆ, ಇದು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಓಕೆ, ಈಗ ಇದಕ್ಕೆ ಜೀರಿಗೆ 1 ಸ್ಪೂನು, ಆಮೇಲೆ ಮೆಣಸು 1/2 ಸ್ಪೂನು. ಓಕೆ, 1/2 ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಇದೆಲ್ಲವನ್ನು ಫ್ರೈ ಮಾಡ್ಕೋಬೇಕು. ಓಕೆ, ಇದಾಯಿತು. ಈಗ 1 ಸ್ಪೂನಷ್ಟು ಬಿಳಿ ಎಳ್ಳು, ಬಿಳಿ ಎಳ್ಳು ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು, ಅಷ್ಟು ಹುರಿಬೇಕು ಇದನ್ನು. ಓಕೆ, ಇದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಹೊರಗೆ ಬರಬೇಕು, ಆವಿ ಆಗಬೇಕು, ಡ್ರೈ ಆಗಬೇಕಿದು. ನೋಡಿ, ವೈಟ್ ಇದ್ದಿದ್ದು ಯಾವ ಥರ ಬ್ರೌನ್ ಕಲರ್ ಆಯಿತು, ಇಲ್ಲಿವರೆಗೂ ಇದನ್ನು ಹುರಿಬೇಕು. ಓಕೆ, ಈಗ ಇದಿಷ್ಟು ನಾವು ಡ್ರೈ ಆಗಿ ರೋಸ್ಟ್ ಮಾಡಿದ್ದೀವಿ, ಈಗ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡಬೇಕು. ಇದಕ್ಕೆ ಏನು ಮಾಡಬೇಕು ಅಂದರೆ, 1 ಸ್ವಲ್ಪ ಎಣ್ಣೆ ಹಾಕಿ, ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ
ಇದಕ್ಕೆ ನಾವು ಒಂದು ನಾಲ್ಕು ಎಣ್ಣೆ ಹಾಕಿ ಯಾಕೆ ರೋಸ್ಟ್ ಮಾಡಬೇಕು ಅಂದರೆ ಘಾಟ್ ಹೊಡೆಯಲ್ಲ. ಒಂದು ಎರಡು ಮೂರು ಒಂಬತ್ತು ಹತ್ತು ಹತ್ತು ಬ್ಯಾಡಗಿ ಒಂದಕ್ಕೆ ಎರಡು ಅಂದರೆ ಒಂದು ಒಂದು ಗುಂಟೂರು ಹಾಕಿದ್ರೆ ಎರಡು ಬ್ಯಾಡಗಿ ಹಾಕಬೇಕು. ಇದನ್ನು ಎರಡು ನಿಮಿಷ ಸುಮ್ಮನೆ ಹೀಗೆ ಫ್ರೈ ಮಾಡಿದ್ರೆ ಜಾಸ್ತಿ ಘಾಟ್ ಆಗಲ್ಲ, ನೀಟಾಗಿ ಕ್ರಿಸ್ಪಿ ಆಗುತ್ತೆ. ಇದನ್ನು ಹಾಕ್ತಾ ಇದ್ದೀನಿ. ಒಂದು ಕಾಲು ಚಮಚ ಅರಿಶಿನ, ಒಂದು ಕಾಲು ಚಮಚದಷ್ಟು ಇಂಗು. ಓಕೆ, ಇದನ್ನು ಹಾಕಿ ಇದೆಲ್ಲ ಆರಿದ್ಮೇಲೆ ಪೌಡ್ರ್ ಮಾಡ್ಕೋಬೇಕು. ನಾನು ಪೌಡ್ರ್ ಮಾಡ್ಕೋತೀನಿ, ಅಷ್ಟರಲ್ಲಿ ಒಂದು ಹಳೆ ಟೇಪ್ ಹಾಕ್ತೀನಿ ಕೇಳಿ. ತಮಿಳ್ನಾಡಿನಲ್ಲಿ ಚಂಗಳಪಟ್ಟು ಅಂತ ಒಂದು ಊರಿದೆ. ಆ ಊರಲ್ಲಿ ಕುಮಾರಿ ಪ್ರಸಿದ್ಧಿ ಸಿಂಗ್ ಅಂತ ಒಂದು ಹುಡುಗಿ ಇದ್ದಾಳೆ. ಈಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಯಾಕೆ ಅಂದರೆ ಅವಳು ಇಲ್ಲಿವರೆಗೂ ಸುಮಾರು ಎಂಟು ಹಣ್ಣಿನ ಕಾಡನ್ನು ಬೆಳೆಸಿದ್ದಾಳೆ. ಅಂದರೆ ಹಣ್ಣಿನ ಕಾಡು ಅಂದರೆ ಸುಮಾರು 9,000 ಹಣ್ಣಿನ ಗಿಡಗಳನ್ನು ಹಾಕಿ ಅದನ್ನು ಮರವನ್ನಾಗಿ ಬೆಳೆಸಿ ಒಟ್ಟು ಎಂಟು ಹಣ್ಣಿನ ಕಾಡುಗಳನ್ನು ನಿರ್ಮಾಣ ಮಾಡಿದಾಳು ಅವಳು. ಅಷ್ಟೇ ಅಲ್ಲ, 8,000 ಹೆಚ್ಚು ಜನರನ್ನು ಒಂದುಗೂಡಿಸಿ ಒಂದು ಈಕೋ ವಾರಿಯರ್ಸ್ ಅಂತ ಪ್ಲ್ಯಾನ್ ಮಾಡಿ ಒಂದು ಈ ಥರ ಪ್ಲ್ಯಾಂಟೇಷನ್ಸ್ನ ಮಾಡ್ತಾನೇ ಇದ್ದಾಳೆ. ಈಕೆ ಗುರಿ ಏನಪ್ಪ ಅಂದರೆ ಇಡೀ ಭೂಮಿಯನ್ನು ಗ್ರೀನ್ ಅರ್ಥ್ ಆಗಿ ಮಾಡಬೇಕು ಅನ್ನೋದು ಈಕೆ ಗುರಿ. ಈಕೆ ಶ್ರಮವನ್ನು ನೋಡಿ ಯಂಗೆಸ್ಟ್ ಫ್ರೂಟ್ ಫಾರೆಸ್ಟ್ ಪ್ಲ್ಯಾಂಟರ್ ಅಂತ ಹೇಳಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ಅವಳನ್ನು ರೆಕಗ್ನೈಸ್ ಮಾಡಿದ್ದಾರೆ. ನಿಜವಾಗ್ಲೂ ನಾವೆಲ್ಲ ಇದನ್ನು ಓದಿದ ತಕ್ಷಣ ಒಂದು ಹೆಮ್ಮೆ ಪಡಬೇಕು. ಅಷ್ಟೇ ಅಲ್ಲ, ನಮ್ಮನೆ ಮುಂದೆ ಒಂದು ಗಿಡ ನೆಡಬೇಕು, ಏನಂತೀರಾ ಅಲ್ವಾ? ಅದ್ಭುತವಾದಂಥ ಪುಡಿ ರೆಡಿಯಾಯಿತು. ಇದಕ್ಕೆ ಮಳೆಗಾಯಿ ಪುಡಿ ಅಂತ ಕರೀತಾರೆ. ಓಕೆ, ಇದು ಭಾಳ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗೆ ನಾವು ಎಣ್ಣೆ ಮತ್ತು ಈ ಪುಡಿ ಮಿಕ್ಸ್ ಮಾಡಿಬಿಟ್ಟು ತಿಂದರೆ ಸೂಪರಾಗಿರುತ್ತೆ. ಏನಿವೆ, ಈಗ ಈ ಕಡೆ ಇಡ್ಲಿನೂ ಆಗಿದೆ, ಚೆಕ್ ಮಾಡೋಣ. ಎಸ್, ನೀಟಾಗಿ ಆಗಿದೆ. ಬಿಸಿ 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 ಬಿಸಿ. ಈ ಇಡ್ಲಿ ಒಂದು ಸ್ವಲ್ಪ ಆರಿದ್ಮೇಲೆ ಮೌಲ್ಡಿಂದ ತೆಗೆದು ಒಂದು ತಟ್ಟೆಗೆ ಹಾಕೋಬಿಡೋಣ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಇಡ್ಲಿ ಹಾಕ್ಬಿಟ್ಟು ಮೇಲೆ ಪುಡಿ ಹಾಕ್ಬಿಟ್ಟು ತುಪ್ಪ ಹಾಕ್ಕೊಟ್ಬಿಡ್ತಾರೆ. ಹಂಗೆಲ್ಲ ಪುಡಿ ಇಡ್ಲಿ ಮಾಡೋದು. ಪುಡಿ ಇಡ್ಲಿ ಮಾಡಬೇಕು ಅಂದರೆ ಫಸ್ಟು ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಇದಕ್ಕೆ ತುಪ್ಪ ಹಾಕಬೇಕು. ಸ್ವಲ್ಪ ಸಾಸಿವೆ ಹಾಕ್ಬಿಡೋಣ. ಸಾಸಿವೆ ಸಿಡಿತಿದ್ದಂಗೆ ಇದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಹಾಕಿದ ಮೇಲೆ ನಾವು ತಯಾರು ಮಾಡಿಟ್ಕೊಂಡಿರ್ತಕ್ಕಂಥ ಪುಡಿ, ಇದು ಒಂದು ಎರಡು ಚಮಚ ಹಾಕಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಪುಡಿಯ ಹಸಿ ಘಾಟ್ ಹೋಗೋದಕ್ಕೆ ಮಿಕ್ಸ್ ಮಾಡಬೇಕು. ಓಕೆ, ಈಗ ಇದಕ್ಕೆ ಒಂದು 4 ಇಡ್ಲಿ ಹಾಕಬೇಕು. ಹಿಂಗೆ ಹಿಂಗೆ ಟಾಸ್ ಮಾಡಿ ಆಮೇಲೆ ಇದನ್ನು ತೆಗೆದು ಪ್ಲೇಟ್ಗೆ ಹಾಕಬೇಕು. ಅಪ್ಪಣ್ಣ, ಇದ್ರ ಮೇಲೆ ಒಂದು ಸ್ವಲ್ಪ ಪುಡಿ ಹಿಂಗೆ ಉದುರಿಸ್ಬಿಡೋದು. ಸೈಡಲ್ಲಿ ಒಂಚೂರು ಚಟ್ನಿ ಹಾಕೋದು, ತಿನ್ನೋದು ಅಷ್ಟೇ. ಸೋ ಈಸಿ ಪುಡಿ ಇಡ್ಲಿ. ಯಾ, ಇದನ್ನ ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿ ಬಂದಿದ್ದಾರೆ. ಅವ್ರು ಬಂದು ಟೇಸ್ಟ್ ಮಾಡ್ತಾರೆ ಹೇಗಿದೆ ಅಂತ ಹೇಳ್ತಾರೆ. ಸೊ ಅವ್ರನ್ನ ಕರೆದು ಬಿಡ್ತೀನಿ, ಅವ್ರಿಗೆ ಟೇಸ್ಟ್ ಮಾಡೋಕ್ಕೆ ಕೊಡೋದಕ್ಕೆ ಸ್ವಲ್ಪ ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಪುಡಿ ಇಡ್ಲಿ ಮಾಡುವ ವಿಧಾನ: ಇಡ್ಲಿ ತಟ್ಟೆಗಳಿಗೆ ತುಪ್ಪವನ್ನು ಲೇಪನ ಮಾಡಿ ಇಡ್ಲಿ ಹಿಟ್ಟನ್ನು ಎಲ್ಲಾ ತಟ್ಟೆಗಳಿಗೂ ಹಾಕಿ ಒಲೆ ಮೇಲಿರುವ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ 15 ನಿಮಿಷ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ಕಡಲೆಬೇಳೆಯನ್ನು ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದು ಒಂದು ತಟ್ಟೆಯಲ್ಲಿ ಆರಲು ಇಡಿ. ಅದೇ ಪ್ಯಾನ್ಗೆ ಉದ್ದಿನ ಬೇಳೆ ಹಾಕಿ ಅದರೂ ಸಹ ಹೊಂಬಣ್ಣ ಬರುವವರೆಗೂ ಹುರಿದು ಹುರಿದ ಕಡಲೆಬೇಳೆ ಹಾಕಿದ ತಟ್ಟೆಗೆ ಸೇರಿಸಿ.
ಪ್ಯಾನಿಗೆ ಜೀರಿಗೆ ಮೆಣಸು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹುರಿದು ಆರಲು ತಟ್ಟೆಯಲ್ಲಿರುವ ಪದಾರ್ಥಗಳ ಜೊತೆ ಸೇರಿಸಿ ನಂತರ ಪ್ಯಾನಿಗೆ ಬಿಳಿ ಎಳ್ಳು ಹಾಕಿ ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೂ ಹುರಿದು ಪದಾರ್ಥಗಳಿರುವ ತಟ್ಟೆಗೆ ಸೇರಿಸಿ ಪ್ಯಾನಿಗೆ ಎಣ್ಣೆ ಹಾಕಿ ಕಾಯಲು ಇಡಿ. ಎಣ್ಣೆ ಕಾದ ಮೇಲೆ ಅದಕ್ಕೆ ಗುಂಟೂರು ಹಾಗೂ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ಅದನ್ನು ಸಹ ತಟ್ಟೆಯಲ್ಲಿರುವ ಹುರಿದ ಪದಾರ್ಥಗಳ ಜೊತೆ ಸೇರಿಸಿ ಜೊತೆಗೆ ಅರಿಶಿನ ಇಂಗು ಹಾಕಿ ಎಲ್ಲ ಪದಾರ್ಥಗಳು ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನುಣ್ಣಗೆ ಪುಡಿ ಮಾಡಿ. ಈಗ ಇಡ್ಲಿ ಪಾತ್ರೆಯಲ್ಲಿ ಬೆಂದ ಎಲ್ಲಾ ಇಡ್ಲಿಗಳನ್ನು ತಟ್ಟೆಯಿಂದ ಬೇರ್ಪಡಿಸಿ ಒಂದು ತಟ್ಟೆಯಲ್ಲಿ ಹಾಕಿಡಿ. ಒಂದು ಪ್ಯಾನಿಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ಸಾಸಿವೆ ಹಾಕಿ ಸಿಡಿಸಿ. ಸಾಸಿವೆ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಅದರ ಜೊತೆಗೆ ಪುಡಿ ಮಾಡಿಕೊಂಡ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪ್ಯಾನ್ಗೆ ಇಡ್ಲಿಯನ್ನು ಹಾಕಿ ಮಸಾಲೆಯ ಮಿಶ್ರಣ ಇಡ್ಲಿಗೆ ಕೋಟ್ ಆಗುವಂತೆ ಮಾಡಿ. ಆ ಇಡ್ಲಿಯನ್ನು ಒಂದು ತಟ್ಟೆಗೆ ಹಾಕಿಕೊಂಡು ಅದರ ಮೇಲೆ ಸ್ವಲ್ಪ ರೆಡಿ ಮಾಡಿಟ್ಟುಕೊಂಡ ಪುಡಿಯನ್ನು ಉದುರಿಸಿದರೆ ರುಚಿ ರುಚಿಯಾದ ಪುಡಿ ಇಡ್ಲಿ ಸವಿಯಲು ಸಿದ್ಧ. So ladies and gentlemen, please welcome Srimati Kavya Harsha. Bani madam. Namaskara. Hi sir. Bani, bani, bani. Please bani. Bala khushi aito. Neevu naan maadida adigegala maadibittu adu photo hakiddu bala khushi aito. Regular aagi nortina nan program na. Ha, kandita nortini. Hauda? Ha. Okay. ಸುಮಾರು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. So nice. ಅದು ಕಾಯಿ ಹಾಲಿನ ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಬಂತು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಒಂದ್ ಕಡೆ ಚಟ್ನಿ, ಒಂದ್ ಕಡೆ ಮುಳಗಾಯಿ ಪುಡಿ ಎಕ್ಸ್ಟ್ರಾ ಬೇಕು ಅಂದ್ರೆ ನೋಡಕ್ಕೆ ಕಲರ್ ಸೂಪರ್ ಆಗಿದೆ. ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕ್ಬಿಡ್ತೀನಿ. ರೆಗ್ಯುಲರ್ ಇಡ್ಲಿ. ಓಕೆ ಓಕೆ. ನೀವು ನನ್ನ ಜೊತೆ ನೀವು ಫಸ್ಟ್ ತಿನ್ಬೇಕು. ತಿನ್ ನೋಡಿ ಪುಡಿ ಇಡ್ಲಿ ಚಟ್ನಿ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಇಲ್ಲ ಖಂಡಿತ ಹೇಳ್ತೀನಿ ತಿಂದು. ಓಕೆ ಕರೆಕ್ಟ್ ಆಗಿ ಹೇಳ್ತೀನಿ. ಫಸ್ಟ್ ಹಿಂಗೆ ತಿನ್ನಿ. ಪುಡಿ ಇಡ್ಲಿ ಪುಡಿ ಇಡ್ಲಿ ತರ ತಿನ್ಬೇಕು. ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಕಡಲೆ ಬೆಳೆ ಹುರಿದು ಹಾಕಿದಿರಲ್ಲ, ಅದು ತುಂಬಾ ಚೆನ್ನಾಗಿ ಕರಮ್ ಕರಮ್ ಅಂತ ಬರ್ತಿದೆ. ಚೆನ್ನಾಗಿದೆ. ಚಟ್ನಿ ಜೊತೆನೂ ತಿನ್ ನೋಡ್ತೀನಿ. ತಿನ್ ನೋಡಿ. ಚಟ್ನಿನೂ ಚೆನ್ನಾಗಿದೆ. ಆಕ್ಚುಲಿ ಏನ್ ಗೊತ್ತಾ, ನಾನು ಇಡ್ಲಿ ಪ್ರಿಯಳಲ್ಲ. ನಾನು ಇಡ್ಲಿ ತುಂಬಾ ರೇರ್ ತಿನ್ನೋದು. ನನ್ಗದೇನೋ ಪೇಷಂಟ್ ಫುಡ್ ತರ, ಬಟ್ ಇದು ತುಂಬಾ ಚೆನ್ನಾಗಿದೆ. ಬರೀ ಪ್ಲೇನ್ ಇಡ್ಲಿ ವಿತ್ ಚಟ್ನಿನೂ ತಿನ್ಬಿಡ್ತೀನಿ. ಚಟ್ನಿ ಅಂತೂ ಎಕ್ಸ್ಟ್ರಾರ್ಡಿನರಿ ಮ್ಯಾನ್. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದ್ರೆ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ಸುಳ್ಳಿಗೆ ಸುಳ್ಳು ಸೇರಿದರೆ ಸತ್ಯ. ಉದಾಹರಣೆಗೆ ನಮ್ಮ ದಾಂಪತ್ಯ. ಕಾವ್ಯ ಅವರೇ, ಬಹಳ ಖುಷಿ ಆಯ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಿಮಗೆ ನಮ್ಮ ಓಕೆ ಶ್ರೀಕೃಷ್ಣಗೆ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಓಕೆ, ಹಾಗೆ ನಮ್ಮ ತಂಡದ ವತಿಯಿಂದ ಒಂದು ಪುಟ್ಟ ಕಾಣಿಕೆ. ಇದನ್ನ ನೀವು ಬಳಸಬೇಕು. ಹೌದು, ನಾನು ಗ್ರೀನ್ ಟೀ ಕುಡಿತೀನಿ. ಹಾ, ಇದರಲ್ಲೇ ಕುಡಿರಿ. ಓಕೆ, ಒಳ್ಳೆ ಗ್ರೀನ್ ಟೀ. ನಮ್ಮ ಆರೋಗ್ಯ ಆಹಾರದಲ್ಲಿ ಬೇಕಾದಷ್ಟು ವೆರೈಟಿ ಟೀಗಳು ಮಾಡೋದಕ್ಕೆ ಬರ್ತೀವಿ. ಅದನ್ನೆಲ್ಲ ಕುಡಿರಿ, ತುಂಬಾ ಚೆನ್ನಾಗಿರುತ್ತೆ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಬನ್ನಿ, ನಾವು ಬ್ಯಾಟಿಂಗ್ ಮಾಡೋಣ. ನಡ್ರಿ ಮೇಡಮ್. ನಮ್ಮೂರ ಊಟಕ್ಕೆ ಇವತ್ತು ನಾನು ಗಾಂಧಿ ಬಜಾರ್ ಮೇನ್ ರೋಡ್ಗೆ ಬಂದಿದ್ದೀನಿ. ಬಸವನಗುಡಿ ಗಾಂಧಿ ಬಜಾರ್ ಮೇನ್ ರೋಡಲ್ಲಿ ಒಂದು ಸ್ವೀಟ್ ಅಂಗಡಿ ಇದೆ. ಆ ಸ್ವೀಟ್ ಅಂಗಡಿಯಲ್ಲಿ ಸಿಗುವ ಸ್ವೀಟ್ಸನ್ನು ತೋರಿಸೋಕ್ಕೆ ಬಂದಿದ್ದೀನಿ. ಏನಪ್ಪ ಈ ಸ್ವೀಟ್ ಅಂಗಡಿ ವಿಶೇಷ ಅಂದರೆ, ಇಲ್ಲಿ ಸಿಗುವ ಯಾವ ಸ್ವೀಟ್ಗಳಿಗೂ ಸಕ್ಕರೆ ಹಾಕೋದಿಲ್ಲ. ಸಕ್ಕರೆ ಹಾಕಲ್ಲ ಅಂದಮೇಲೆ ಸ್ವೀಟ್ ಹೆಂಗಾಗತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸಕ್ಕರೆ ಬಿಟ್ಟು ಬೇರೆ ನ್ಯಾಚುರಲ್ ಸ್ವೀಟ್ನರ್ಸ್ಗಳನ್ನ ಯೂಸ್ ಮಾಡಿ ಮಾಡ್ತಕ್ಕಂಥ ಸ್ವೀಟ್ಗಳು ಇಲ್ಲಿ ಸಿಗತ್ತೆ. ಇದು ಏನಪ್ಪ ಉಪಯೋಗ ಅಂದರೆ, ಈ ಸ್ವೀಟ್ಸು ಪ್ಯೂರ್ಲಿ ಫಾರ್ ಡಯಾಬಿಟಿಕ್ಸ್, ಹೆಲ್ತ್ ವಾಚರ್ಸ್, ಮಧುಮೇಹಿಗಳಿಗೆ ನಿರ್ಭಯವಾಗಿ ತಿನ್ನುವಂತಹ ಸ್ವೀಟ್ಗಳು. ಇದು ಆ್ಯಕ್ಚುಲಿ ಡಿಸೈರ್ ಅಂತ ಇದ್ರ ಕಂಪನಿ, ಸ್ವೀಟ್ ಶಾಪ್ ಹೆಸರು. ಈ ಡಿಸೈರ್ ಅನ್ನೋದು ಬಂದು ಚೆನ್ನೈ ಬೇಸ್ಡ್ ಕಂಪ್ನಿ, ಅವರ ಔಟ್ಲೆಟ್ ಬೆಂಗಳೂರಲ್ಲಿರೋದು ಇದು ಒಂದೇ.
ಸೊ ನೀವು ಬೆಂಗಳೂರಲ್ಲಿ ಎಲ್ಲೇ ಇರಿ, ನೀವು ಡಯಾಬಿಟಿಕ್ ಆಗಿದ್ರೆ ಸ್ವೀಟ್ ತಿನ್ಬೇಕು ಅಂತ ಆಸೆ ಪಟ್ಟರೆ ನಿರ್ಭಯವಾಗಿ ಗಾಂಧಿ ಬಜಾರ್ಗೆ ಬನ್ನಿ, ಡಿಸೈರ್ ಅಂಗಡಿಗೆ ಬಂದು ಸ್ವೀಟ್ಸ್ಗಳನ್ನ ಕೊಂಡ್ಕೊಂಡು ತಿನ್ನಿ. ಏನೂ ವ್ಯತ್ಯಾಸ ಇರಲ್ಲ, ಮಾಮೂಲು ಸ್ವೀಟ್ಗೂ ಈ ಸ್ವೀಟ್ಗೂ ಏನೂ ವ್ಯತ್ಯಾಸ ಇರಲ್ಲ. ತಿನ್ನಕ್ಕೆ ಅದೇ ರುಚಿ ಇರುತ್ತೆ, ಆದರೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಡಯಾಬಿಟಿಕ್ಸ್ಗೆ ಒಳ್ಳೆಯದು, ಏನೂ ಸಮಸ್ಯೆ ಆಗಲ್ಲ. ಸೊ ಇಲ್ಲಿ ಜಾಮೂನ್ ಆಗ್ಬೋದು, ಜಹಾಂಗೀರ್ ಆಗ್ಬೋದು, ಬರ್ಫಿಗಳಾಗ್ಬೋದು, ಹಲ್ವಾಗಳಾಗ್ಬೋದು, ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ಜಹಾಂಗೀರ್. ಒಂದು ಜಹಾಂಗೀರ್ ಕೊಡಪ್ಪ. ಹಾಂ ನೋಡಿ, ಈ ಜಹಾಂಗೀರು ನೋಡೋಕ್ಕೂ ಮಾಮೂಲು ಜಹಾಂಗೀರ್ ಥರ ಇದೆ, ತಿನ್ನಕ್ಕೂ ಮಾಮೂಲು ಜಹಾಂಗೀರ್ ಥರನೇ ಇರುತ್ತೆ, ಏನೂ ವ್ಯತ್ಯಾಸ ಇಲ್ಲ. ಜ್ಯೂಸಿಯಾಗಿರುತ್ತೆ, ಕ್ರಂಚಿಯಾಗಿರುತ್ತೆ. ಸುಮ್ಮನೆ ಹಾಗೆ ಕೊಟ್ಟರೆ ಯಾರಿಗೂ ವ್ಯತ್ಯಾಸ ಗೊತ್ತಾಗಲ್ಲ. ಇಲ್ಲಿರೋದು ಎಲ್ಲವೂ ಹಾಗೆ ಇದೆ. ಎಲ್ಲ ಡಯಾಬಿಟಿಸ್ಗೂ ಇಲ್ಲಿ ಬಂದು ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ? ಸಿಂಪಲ್ಲು, ಗಾಂಧಿ ಬಜಾರ್ ಮೇನ್ ರೋಡಿಗೆ ಬನ್ನಿ, ಡಿಸೈರ್ ಅಂತ ರಾಮಕೃಷ್ಣ ಆಶ್ರಮ ಸರ್ಕಲ್ಗಿಂತ ಒಂದು ಸ್ವಲ್ಪ ಮುಂಚೆ ಇದೆ. ಇಲ್ಲಿ ಯಾರನ್ನು ಬೇಕಾದ್ರೆ ಕೇಳಿ ತೋರಿಸ್ತಾರೆ. ಇಲ್ಲಿ ಬಂದು ಸ್ವೀಟ್ಸ್ ತೊಗೊಳ್ಳಿ, ಸೂಪರ್ ಆಗಿದೆ, ಒಂದಕ್ಕಿಂತ ಒಂದು ಸೂಪರ್. ಸೂಪರ್ ಅನ್ನಲೇಬೇಕು ನೀವು. ನೋಡಿ ಇದು ಇಲ್ಲಿಯ ಡ್ರೈ ಜಾಮೂನ್. ಓಕೆ, ಇದು ಅಷ್ಟೇ. ಒಳಗಡೆ ಟೆಕ್ಸ್ಚರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಓಕೆ, ಇದು ತಿಂದರೆ ಜಾಮೂನ್ ತಿಂದಂಗೆ ಇರುತ್ತೆ, ಏನು ವ್ಯತ್ಯಾಸ ಇಲ್ಲ. ಸೂಪರ್. ಸೂಪರ್. ಓಕೆ, ಇದು ಸೋಹನ್ ಪಪ್ಡಿ, ಶುಗರ್ ಫ್ರೀ ಸೋಹನ್ ಪಪ್ಡಿ. ಇದು ನೋಡಿ ರೆಗ್ಯುಲರ್ ಸೋಹನ್ ಪಪ್ಡಿ ಟೆಕ್ಸ್ಚರೇ ಇದೆ, ಇದು ಏನು ವ್ಯತ್ಯಾಸ ಇಲ್ಲ. ಇದು ತಿನ್ನಕ್ಕೂ ಅದೇ ಥರ ಇರುತ್ತೆ. ನೀವು ಡಯಾಬಿಟಿಕ್ಸ್ ಆಗಿದ್ದರೆ ಅಥವಾ ಹೆಲ್ತ್ ವಾಚ್ ಮಾಡ್ತಿದ್ರೆ, ಅಂದರೆ ನಾವು ಫಿಗರ್ ಮೇಂಟೈನ್ ಮಾಡಬೇಕು, ಬಾಡಿ ಜಾಸ್ತಿ ಬರಬಾರ್ದು ಅಂತ ಇದ್ದರೆ, ಸ್ವೀಟ್ ತಿನ್ನಬೇಕು ಅಂತ ಆಸೆ, ಸ್ವೀಟ್ ತಿಂದರೆ ದಪ್ಪ ಆಗ್ಬಿಡ್ತೀವಿ ಅನ್ನೋ ಭಯ ಇದ್ದರೆ, ನೀವು ಧೈರ್ಯವಾಗಿ ಈ ಸ್ವೀಟ್ನ ತಿನ್ಬೋದು. ಅದಕ್ಕೇನು ಮಾಡಬೇಕು ಅಂದರೆ, ನೀವು ಗಾಂಧಿ ಬಜಾರ್ಗೆ ಬರಬೇಕು. ಗಾಂಧಿ ಬಜಾರ್ ಮೇನ್ ರೋಡಲ್ಲಿ ಡಿಸೈರ್ ಅಂತ ಈ ಅಂಗಡಿ ಹೆಸರು. ಇಲ್ಲಿ ಬಂದು ಈ ಸ್ವೀಟ್ಸು ಇಲ್ಲಿ ಏನೇನು ಸಿಗುತ್ತೆ ಎಲ್ಲವೂ ಕೂಡ, ಇಟ್ ಈಸ್ ಆಲ್ ಮೇಡ್ ಆಫ್ ಲೆವಲೋಸ್. ಸೊ ಹಾಗಾಗಿ ಇಟ್ ಈಸ್ ಅ ನ್ಯಾಚುರಲ್ ಸ್ವೀಟ್ನರ್, ಸಕ್ಕರೆಯಿಂದ ಮಾಡೋದಲ್ಲ. ಸ್ವೀಟ್ ಸ್ವೀಟ್ ಥರ ಇರುತ್ತೆ, ಆದರೆ ಸ್ವೀಟ್ ಅಲ್ಲ, ಅಂದರೆ ಶುಗರ್ ಅಲ್ಲ. ಇಲ್ಲಿ ಮಿಲ್ಲೆಟ್ ಲಾಡು ಸಿಗುತ್ತೆ, ಸಖತ್ತಾಗಿರುತ್ತೆ ಅದು. ಇದು ನೋಡಿ ಮಿಲ್ಲೆಟ್ಸಲ್ಲಿ ಮಾಡಿರುವಂಥ ಒಂದು ಸ್ವೀಟು. ಇದು ನಮ್ಮ ಬೇಸಿನ ಲಾಡು ಥರ ಎಲ್ಲ ಸಿರಿಧಾನ್ಯಗಳನ್ನು ಪೌಡ್ರ್ ಮಾಡಿ ಅದರಿಂದ ಮಾಡಿರತಕ್ಕಂಥ ಒಂದು ಲಾಡು. ಹೇಳೋಕ್ಕೆ ಗಮ ಗಮ್ಮನ್ ಬರ್ತದೆ. ತುಪ್ಪದ ಗಮ ಇದೆ, ತುಂಬ ಚೆನ್ನಾಗಿದೆ. ಓಕೆ, ಇಲ್ಲಿ ಎಲ್ಲ ಸ್ವೀಟ್ಸು, ಇದು ನೀವು ಬಾದೂಷ ಆಗಿರ್ಬೋದು, ಚಂದ್ರಕಲಾ ಆಗಿರ್ಬೋದು, ಬರ್ಫಿಗಳಾಗಿರ್ಬೋದು, ಹಲ್ವಾ ಆಗಿರ್ಬೋದು, ಎಲ್ಲವೂ ಕೂಡ ಮಾಮೂಲು ಸ್ವೀಟ್ ಏನು ಟೇಸ್ಟ್ ಇರುತ್ತೋ ಆ ಟೇಸ್ಟ್ ಇರುತ್ತೆ, ಆದರೆ ಡಯಾಬಿಟಿಕ್ಸ್ಗೆ ಒಳ್ಳೇದು. ಇದು ಡಿಸೈರ್ ಅಂತ ಈ ಅಂಗಡಿ ಹೆಸರು. ಇದು ಗಾಂಧಿ ಬಜಾರಲ್ಲಿದೆ, ಇಲ್ಲಿ ಬಂದು ತಿನ್ನಿ, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಸೂಪರ್. ಓಕೆ, ಇದು ಲಡ್ಡು, ಮೋತಿಚೂರ್ ಲಡ್ಡು. ಇದು ನೀವು ಹಿಂಗೆ ಇಟ್ಟರೆ ನಿಮಗೇನು ವ್ಯತ್ಯಾಸ ಗೊತ್ತಾಗಲ್ಲ. ಮಾಮೂಲು ಲಡ್ಡು ಥರನೇ ಇರುತ್ತೆ, ಕಣ್ಣು ಮುಚ್ಕೊಂಡು ಬಾಯಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಮಾಮೂಲು ಲಡ್ಡು ಥರನೇ ಇರುತ್ತೆ. ಸೂಪರ್. ಸೂಪರ್. ಒಟ್ಟಿನಲ್ಲಿ ಡಯಾಬಿಟಿಕ್ಸು ನೀವು ಎಲ್ಲೇ ಇರಿ ಬೆಂಗಳೂರಲ್ಲಿ, ಗಾಂಧಿ ಬಜಾರ್ಗೆ ಬನ್ನಿ, ಡಿಸೈರಿಗೆ ಬನ್ನಿ, ಇಲ್ಲಿ ಸ್ವೀಟ್ಸ್ ತಿನ್ನಿ, ಒಂದಕ್ಕಿಂತ ಒಂದು ಟೇಸ್ಟಿಯಾಗಿರುತ್ತೆ, ಎಲ್ಲವೂ ಡಯಾಬಿಟಿಕ್ ಫ್ರೆಂಡ್ಲಿ. ಓಕೆ.
ನನ್ನ ಜೊತೆ ಇದ್ದಾರೆ ಈ ಡಿಸೈರಿನ ರುವಾರಿಗಳಾದಂಥ ಅನಿಲ್ ಅವರು. ಅನಿಲ್ ಅವರೇ, ತುಂಬ ಸಂತೋಷ ಆಯಿತು ಎಲ್ಲ ಸ್ವೀಟ್ಗಳು ತಿಂದು. ಭಾಳ ಚೆನ್ನಾಗಿದೆ, ಡಯಾಬಿಟೀಸ್ಗೆ ನಿಜವಾಗ್ಲೂ ಇದೊಂದು ವರದಾನ. ನಿಮ್ಮ ಸೇವೆ ಹೀಗೆ ನಡೀಲಿ. ಬೊಂಬಾಟ್ ಭೋಜನ ವತಿಯಿಂದ ನಿಮಗೊಂದು ಟೋಕನ್ ಆಫ್ ಅಪ್ರಿಸಿಯೇಷನ್ನು. ಓಕೆ, ಇದನ್ನ ಇಲ್ಲೆಲ್ಲರೂ ನೇತಾಕಿ, ಇದನ್ನ ನೋಡಿದಾಗೆಲ್ಲ ನಮ್ಮನ್ನು ನೆನ್ಪಿಟ್ಟುಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ತೆ. ಇವತ್ತು ಏನು ಸ್ಪೆಷಲ್ ಅಡುಗೆ ಹೇಳ್ಕೊಡ್ತೀರಾ? ಕೆಂಪು ಮೂಲಂಗಿ. ಕೆಂಪು ಮೂಲಂಗಿ, ವಾ. ಸಾಂಬಾರ್ ಗಿಂಬಾರ್ ಎಲ್ಲ ಮಾಡ್ಕೊಂಡು ತಿಂದಿರ್ತೀರ? ಹೌದು. ಆದ್ರೆ ನಾವಿವತ್ತು ಅದರಲ್ಲಿ ಒಂದು ಶರಬತ್ ಮಾಡ್ಕೊಂಡು ಕುಡಿಯೋಣ. ಮೂಲಂಗಿನಲ್ಲಿ ಶರಬತ್ತ? ನಾನು ಹೇಳಿಲ್ವಾ, ಏನೋ ಹೊಸದು ಕಲಿಯುವಂತ ಅವಕಾಶ ನಮಗೆ ಸಿಗತ್ತಿಲ್ಲ ಅಂತ. ನನ್ನ ಲೈಫಲ್ಲೇ ಮೂಲಂಗಿನಲ್ಲಿ ಶರಬತ್ ಮಾಡ್ಕೊಂಡು ಕುಡಿಬೋದು ಅಂತ ಯೋಚನೆ ಕೂಡ ಮಾಡಿರಲಿಲ್ಲ ನಾನು. ಈ ಮೂಲಂಗಿ ಇದೆಯಲ್ಲ, ಈ ಕೆಂಪು ಮೂಲಂಗಿ, ಇದು ಸಿಗೋದು ಸ್ವಲ್ಪ ಕಷ್ಟ. ಬಿಳಿ ಮೂಲಂಗಿಲಿ ಮಾಡ್ಕೋಬಹುದಾ? ಸುಮ್ಮನೆ ಎಕ್ಸಾಂಪಲ್ ಕೇಳ್ತಾರೆ. ಮಾಡ್ಕೋಬಹುದು. ಈ ಕೆಂಪು ಮೂಲಂಗಿದು ಕೆಲವು ವಿಶೇಷ ಗುಣ ಇರುತ್ತೆ. ಹಾ, ಓಕೆ. ಏನೇನು ಬೇಕಮ್ಮ ಈ ಕೆಂಪು ಮೂಲಂಗಿ ಶರಬತ್ಗೆ? ಕೆಂಪು ಮೂಲಂಗಿ ಜೊತೆಗೆ ಕೆಂಪು ಕಲ್ಲು ಸಕ್ಕರೆ ತಗೊಂಡಿದ್ದೀವಿ, ಸ್ವಲ್ಪ ಪಚ್ಚಕರ್ಪೂರ, ಕೇಸರಿ, ಏಲಕ್ಕಿ ಪುಡಿ. ಓಕೆ, ಶುರು ಮಾಡೋಣ. ಇದನ್ನ ಮಾಡಕ್ಕೆ ಏನೇನು ಮಾಡ್ಬೇಕು? ಫಸ್ಟ್ ಏನ್ ಮಾಡ್ಬೇಕು? ಏನಿಲ್ಲ, ಮೂಲಂಗಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ, ಸ್ವಲ್ಪ ನೀರು ಹಾಕೊಳ್ಳೋಣ, ರುಬ್ಕೊಳ್ಳೋಣ. ಬಹಳ ಚೆನ್ನಾಗಿರುತ್ತೆ. ಇದರಲ್ಲಿ ಪಲ್ಯ ಮಾಡಿದ್ರೆ ಅಥವಾ ಸಾಂಬಾರ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ರುಬ್ಬಿದಾಯ್ತು, ಶೋಧಿಸ್ಕೊಳ್ಳೋಣ. ಓಕೆ, ಆಹಾಹಾ, ಮೂಲಂಗಿಯ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಆದ್ರೆ ನನಗೆ ಗೊತ್ತು, ಈ ಪಚ್ಚಕರ್ಪೂರ ಏಲಕ್ಕಿ ಎಲ್ಲ ಹಾಕಿಸ್ಬಿಟ್ಟು ಅದೇನು ಗಮನೇ ಬರಬಾರ್ದು ನಮ್ಗೆ, ಹಂಗೆ ಮಾಡಿಸ್ತೀರಾ ನೀವು ಅಂತ ನನಗೆ ಗೊತ್ತು. ಮತ್ತೆ ಹಚ್ಕೊಂಬಿಟ್ಟಿದ್ದೀರ. ಆಮೇಲೆ ಕಲ್ಲು ಸಕ್ಕರೆ ಹಾಕಿ ಸ್ವಲ್ಪ ಕರಗಿಸ್ಬೇಕದನ್ನ. ಓಕೆ, ಅದನ್ನ ಮಾಡ್ತೀನಿ. ಅಷ್ಟರಲ್ಲಿ ಮೂಲಂಗಿಯಿಂದ ಏನೇನು ಉಪಯೋಗ ಅದು ಹೇಳ್ಬಿಡಿ. ಈ ಕೆಂಪು ಮೂಲಂಗಿ ಬಳಸೋದಿದೆಯಲ್ಲ, ಇದೊಂದು ರೀತಿ ಟಾನಿಕ್ ಥರ ಕೆಲಸ ಮಾಡುವಂಥದ್ದು. ಈ ಕೆಂಪು ಮೂಲಂಗಿನಲ್ಲಿ ತುಂಬ ವಿಶೇಷವಾದ ಗುಣಗಳಿದೆ. ಎಲ್ಲ ರೀತಿಯ ಖನಿಜಾಂಶಗಳು, ಜೀವಸತ್ವಗಳು ಎಲ್ಲವೂ ಹೇರಳವಾಗಿಯೇ ಇದೆ. ಇದು ಸಣ್ಣ ಮಕ್ಕಳು, ಬೆಳೆಯೋ ಮಕ್ಕಳು ಇರ್ತಾರಲ್ಲ, ಆ ಮಕ್ಕಳಿಗೆ ಯಾವ ರೂಪದಲ್ಲಾದರೂ ಇದನ್ನು ಸೇವನೆ ಮಾಡೋಕ್ಕೆ ಕೊಡ್ತಾ ಬಂದಿದ್ದೇ. ಆದರೆ ಕೆಲವು ಮಕ್ಕಳಿಗೆ ಬೆಳವಣಿಗೆಯಲ್ಲಿ ಕುಂಠಿತವಾಗಿರ್ತಾರೆ. ಅಂದರೆ ಬೇರೆ ಮಕ್ಕಳಿಗೆ ಅವರು ಹೋಲಿಸಿದಾಗ, ಅಯ್ಯೋ ನಮ್ಮ ಮಗು ಆ ಮಗು ಈ ವಯಸ್ಸಿನ ಮಕ್ಕಳ ಜೊತೆ ನೋಡಿದ್ರೆ ತುಂಬ ಪೀಚಾಗಿದೆ ಅಂತ ಹೇಳ್ತಿರ್ತಾರೆ. ಕೆಲವರಿಗೆ ಮಾಂಸಖಂಡಗಳಲ್ಲಿ ಬೆಳವಣಿಗೆ ಇರೋದಿಲ್ಲ, ಮೂಳೆಯ ಬೆಳವಣಿಗೆ ಚೆನ್ನಾಗಿ ಆಗೋದಿಲ್ಲ, ಈ ರೀತಿ ಎಲ್ಲ ಇದ್ದಾಗ ಈ ಒಂದು ಕೆಂಪು ಮೂಲಂಗಿಯನ್ನು ರೊಟ್ಟಿಯಲ್ಲಿ ತುರಿದ್ಬಿಟ್ಟು ಸುಮ್ಮನೆ ರೊಟ್ಟಿ ಮಾಡಿಕೊಡ್ಬೇಕು. ತುಂಬ ಬೇಯಿಸಿ ಸಾಂಬಾರು ಮಾಡೋದಕ್ಕಿಂತ ಸ್ವಲ್ಪ ಹಸಿಯಾಗಿ ಬಳಕೆ ಮಾಡೋದು ತುಂಬ ಉತ್ತಮ ಇದು. ಹಾಗಾಗಿ ಈ ರೂಪದಲ್ಲಿ ಏನಾದರೂ ನೀವು ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಬೆಳವಣಿಗೆ ಚೆನ್ನಾಗಾಗತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ, ಮೂಳೆಗಳೆಲ್ಲ ಬಲಿಷ್ಠವಾಗತ್ತೆ. ಅನೇಕ ಬಾರಿ ನಾವು ಯೋಚನೆ ಮಾಡುವಾಗ ಚರ್ಮದ ಸಮಸ್ಯೆ, ಒಂದು ಮನೆಯಲ್ಲಿ ಒಂದು 4 ಜನ ಇದ್ದಾರೆ ಅಂದರೆ ಯಾರಿಗಾದರೂ ಒಬ್ಬರಿಗೆ ಚರ್ಮದಲ್ಲಿ ತುರಿಕೆ ಬರತಕ್ಕಂಥದ್ದು, ನೆವೆ ಮತ್ತು ಉರಿಯಾಗುವಂಥದ್ದು, ನೋವು ಬರುವಂಥದ್ದು, ಗಾಯಗಳಾಗುವಂಥದ್ದು, ಹುಣ್ಣುಗಳಾಗುವಂಥದ್ದು, ಹುಳುಕಡ್ಡಿ, ಗಜಕರ್ಣ, ಈ ಥರ ಯಾವುದೋ ಒಂದು ಸಮಸ್ಯೆಯಲ್ಲಿ ಯಾರಾದರೂ ಒಬ್ಬರು ಬಳಲ್ತಾ ಇರ್ತಾರೆ. ಅವರಂತೂ ಆಗಿಂದಾಗ್ಗೆ ಮೇಲಿಂದ ಮೇಲೆ ಮೂಲಂಗಿಯನ್ನು ಹಸಿಯ ರೂಪದಲ್ಲಿ ಸೇವನೆ ಮಾಡ್ತಾ ಬಂದಿದ್ದೆ. ಆದರೆ ಅವರಿಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಈ ಮೂಲಂಗಿ ನಮಗೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಣ್ಣ ಮಕ್ಕಳಿಂದ ಮುದುಕರವರೆಗೆ ಎಲ್ಲರಿಗೂ ಕೂಡ ಅತ್ಯಂತ ಉಪಯುಕ್ತವಾಗುವಂಥದ್ದು ನಮಗೆ ಈ ಕೆಂಪು ಮೂಲಂಗಿ. ಇವತ್ತು ನಾವು ಇದನ್ನು ಬೇಯಿಸ್ತಾ ಇಲ್ಲ, ಹುರಿತಾ ಇಲ್ಲ, ಕರೀತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಹಸಿಯಾಗಿಯೇ ಹೇಗೆ ಬಳಕೆ ಮಾಡ್ಬೋದು ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೂಪದಲ್ಲಿ ಸೇವನೆ ಮಾಡಿ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಓಕೆ, ಈಗ ಇದು ಕಲ್ಸಕ್ಕರೆ ಹಾಕಿದ್ದೀನಿ, ಏಲಕ್ಕಿ ಪುಡಿ, ಚೂರು ಪಚ್ಚಕರ್ಪೂರ ಹಾಕು. ನಾವು ಕೇವಲ ಗಮಗಮಾನತೆಯನ್ನಕ್ಕೆ ಮಾತ್ರ ಹಾಕೋದಿಲ್ಲ, ಇದು ಅತ್ಯಂತ ತಂಪು ಗುಣವುಳ್ಳದ್ದು.
ಯಾವುದಾದ್ರೂ ಭಾಗದಲ್ಲಿ ಉರಿಯಾಗುವಂತೆ ಇದ್ದಾಗ ಅಂಗೈಗಳಲ್ಲಿ ಅಂಗಾಲುಗಳಲ್ಲಿ ಕಣ್ಣುಗಳಲ್ಲಿ ವಿಶೇಷವಾಗಿ ಕೆಲವರು ನೆತ್ತಿಯಲ್ಲಿ ಉರಿ ಅಂತ ಬರುತ್ತೆ ತುಂಬಾ ಒದ್ದಾಡ್ತಾರೆ ಏನ್ ಮಾಡೋಕ್ಕೂ ಗೊತ್ತಾಗೋದಿಲ್ಲ ಈ ಎಲ್ಲ ಸಮಸ್ಯೆಗೂ ಪಚ್ಚಕರ್ಪೂರದಲ್ಲಿ ಔಷಧಿ ಇದೆ ಹಾಗಾಗಿ ಈ ಪಚ್ಚಕರ್ಪೂರವನ್ನ ನಾವು ಆರೋಗ್ಯಕ್ಕಾಗಿ ಬಳಸ್ತಾ ಇದ್ದೀವಿ ಪರಿಮಳಕ್ಕಾಗಿ ಅಲ್ಲ ಕೇಸರಿ ಹಾಕ್ಲಮ್ಮ ಹಾಗೆ ನೋಡಿ ಅದು ತಂಪು ಗುಣವುಳ್ಳದ್ದು ಕೇಸರಿ ಉಷ್ಣಾಂಶ ಉಳ್ಳದ್ದು ಎರಡು ಹಾಕಿದಾಗ ಯಾವುದೇ ರೀತಿಯ ಶರೀರದವರಾದರೂ ಕೂಡ ಅಂದ್ರೆ ಉಷ್ಣ ಪ್ರಕೃತಿಯವರಾಗಬಹುದು ಶೀತ ಪ್ರಕೃತಿಯವರಾಗಬಹುದು ಇಬ್ಬರಿಗೂವೆ ತೊಂದರೆ ಇಲ್ಲ ಇದನ್ನ ಬಳಕೆ ಮಾಡೋದ್ರಿಂದ ಇದು ಮಧುಮೇಹಿಗಳು ಸ್ವೀಕರಿಸುವಂತ ತುಂಬಾ ಶ್ರೇಷ್ಠವಾದದ್ದು ಮಧುಮೇಹಿಗಳಿಗೆ ಅತ್ಯಂತ ಶ್ರೇಷ್ಠವಾದದ್ದು ಶರೀರಕ್ಕೆ ಇನ್ಸುಲಿನ್ ಅನ್ನು ನೀವು ಕೇಳಿದ್ ಒಳ್ಳೆದಾಯ್ತು ಮರ್ತೋಗ್ಬಿಟ್ಟೆ ನಾನು ಇನ್ಸುಲಿನ್ ಅನ್ನು ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಮಾಡ್ಕೊಳ್ಳುವಂತ ಶಕ್ತಿಯನ್ನು ತಂದು ಕೊಡುತ್ತೆ ಕೆಂಪು ಮೂಲಂಗಿ ಸಿಕ್ಕದಾಗೆಲ್ಲ ಮಧುಮೇಹಿಗಳು ಬಳಸಿ ಇದು ಅತ್ಯಂತ ರುಚಿಕರವಾದ ತರಕಾರಿಯೂ ಹೌದು ಆರೋಗ್ಯಕರವಾದ ತರಕಾರಿಯೂ ಹೌದು ಮತ್ತೆ ಸಕ್ಕರೆಯ ಸಮಸ್ಯೆ ಇರತಕ್ಕಂತವರಿಗೆ ಇದು ಅತ್ಯಂತ ಶ್ರೇಷ್ಠವಾದ ತರಕಾರಿಯೂ ಹೌದು ಈಗ ಕಲ್ ಸಕ್ಕರೆ ಬಳಸಬಹುದಾ ಮಧುಮೇಹಿಗಳು ಸಕ್ಕರೆಗಿನ್ನ ಪರವಾಗಿಲ್ಲ ಆದ್ರೆ ತುಂಬಾ ಜಾಸ್ತಿ ಸಕ್ಕರೆ ಅಂಶ ಇರತಕ್ಕಂತವರು ಕಲ್ಲು ಸಕ್ಕರೆ ಬದಲಿಗೆ ಜೇನು ತುಪ್ಪನ ಹಾಕೊಳ್ಳಬಹುದು ಓಕೆ ನನಗೆ ಒಂದು 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 ಕನ್ಫ್ಯೂಷನ್ ಇದೆ ಅಮ್ಮ ಬಿಳಿ ಕಲ್ ಸಕ್ಕರೆಗೂ ಕೆಂಪು ಕಲ್ ಸಕ್ಕರೆ ವ್ಯತ್ಯಾಸ ಏನು ಬಿಳಿ ಸಕ್ಕರೆ ಕಲ್ ಸಕ್ಕರೆನ ಬಿಳಿ ಬಣ್ಣ ಮಾಡೋದಿಕ್ಕೋಸ್ಕರ ಕೆಲವು ರಾಸಾಯನಿಕವನ್ನು ಉಪಯೋಗ ಮಾಡ್ತಾರೆ ಈ ಕೆಂಪು ಕಲ್ಲು ಸಕ್ಕರೆಯಲ್ಲಿ ಆ ರಾಸಾಯನಿಕಗಳ ಅಂಶ ಕಡಿಮೆ ಇರುತ್ತೆ ಹಾಗಾಗಿ ನಾವು ಆರೋಗ್ಯಕ್ಕೆ ಮತ್ತೆ ಆರೋಗ್ಯದಲ್ಲಿ ತಯಾರಿಕೆಗೆ ಉಪಯೋಗ ಮಾಡಬೇಕಾದ್ರೆ ಕೆಂಪು ಕಲ್ಲು ಸಕ್ಕರೆನೇ ಉಪಯೋಗ ಮಾಡಬೇಕು ಓಕೆ ಈಗ ಇದನ್ನ ಟೇಸ್ಟ್ ಮಾಡಬಹುದಾ ಅಮ್ಮ ಒಂದು ಪತ್ರ ಇದೆ ಇದನ್ನ ಓದ್ತೀನಿ ಇದು ಚಿಕ್ಕ ಹುಡುಗಿ ಒಬ್ಳು ಬರೆದಿದ್ದಾಳೆ ನಮಸ್ತೆ ಚಂದ್ರು ಸರ್ ನನ್ನ ಹೆಸರು ಸಿಂಚನ ನನಗೆ 11 ವರ್ಷ ನಾನು ಇಲ್ಲಿ ಚೆನ್ನಾಗಿದ್ದೇನೆ ನೀವು ಅಲ್ಲಿ ಚೆನ್ನಾಗಿರುವಿರಿ ಎಂದು ಭಾವಿಸುತ್ತೇನೆ ಯಾ ಆಫ್ ಕೋರ್ಸ್ ಚಿಂತನ ನಾನು ಚೆನ್ನಾಗಿದ್ದೀನಿ ನನ್ನ ಪ್ರಶ್ನೆ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿಗೆ ನನ್ನ ಸಮಸ್ಯೆ ಏನೆಂದರೆ ನನ್ನ ಕತ್ತು ಕಪ್ಪಾಗಿದೆ ಬೇರೆ ಯಾವುದೇ ಭಾಗದಲ್ಲಿಯೂ ಹಾಗಾಗಿಲ್ಲ ಇದಕ್ಕೆ ನಾವು ನಿಂಬೆ ಹಣ್ಣಿನ ಸಿಪ್ಪೆ ಅಡಿಗೆ ಸೋಡಾ ಬಳಸಿದ್ದೇವೆ ಹಾಗೂ ಆಲೋವೆರಾ ಸಹ ಬಳಸಿದ್ದೇವೆ ಯಾವ ಬದಲಾವಣೆಯೂ ಕಾಣಲಿಲ್ಲ ಇದಕ್ಕೆ ಒಂದು ಪರಿಹಾರ ತಿಳಿಸಿ ಅಂತ ಆಗಿದ್ದಾರೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಈ ಆರ್ಟಿಫಿಷಿಯಲ್ ಸರಗಳು ಅದು ಇದು ಬಳಸ್ತಾರೆ ಅದು ಅಲರ್ಜಿ ಆಗಿ ಚರ್ಮ ಕಪ್ಪಾಗುತ್ತೆ ಇನ್ನು ಕೆಲವರಿಗೆ ಬೆಳ್ಳಿಯ ಸರ ಅಥವಾ ಬೆಳ್ಳಿಯಿಂದ ಮಾಡಿರ್ತಕ್ಕಂಥದ್ದು ಏನಾದರೂ ಆರ್ನಮೆಂಟ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಅಂಥವ್ರಿಗೆ ಕುತ್ತಿಗೆ ಕಪ್ಪಾಗೋ ಸಾಧ್ಯತೆ ಇರುತ್ತೆ ಇನ್ನು ಕೆಲವರಿಗೆ ಚಿನ್ನದ ಸರವನ್ನೇ ಹಾಕ್ಕೊಂಡ್ರು ಕೂಡ ನೋಡಿ ಕೆಲವ್ರ ಮೈ ಮೇಲೆ ಚಿನ್ನ ಸರವೂ ಕಪ್ಪಾಗೋಗಿರುತ್ತೆ ಅವರ ಕುತ್ತಿಗೆಯೂ ಕಪ್ಪಾಗೋಗಿರುತ್ತೆ ಇದು ಕೆಲವರಿಗೆ ಇದು ಯಾವುದು ನಮಗೆ ಆಗ್ತಾ ಇಲ್ಲ ಅನ್ನೋದನ್ನ ಮೊದಲು ನೀವು ಗುರುತು ಮಾಡ್ಕೋಬೇಕು ಯಾಕೆಂದ್ರೆ ನನಗೆ ಬೆಳ್ಳಿದು ಹಾಕೋತಾ ಇದ್ದಾಗ ನೀವು ಈ ತರ ಆಗಿದ್ರೆ ಇನ್ನು ಮುಂದೆ ಅದನ್ನ ಬಳಕೆ ಮಾಡದೇ ಇರೋದು ತುಂಬಾ ಒಳ್ಳೆಯದು ಅದು ಒಂದು ನಿಮಗೆ ಒಂದು ಸುಮ್ಮನೆ ನಿಮಗೆ ಅದನ್ನೊಂದು ಮಾಹಿತಿ ಅಷ್ಟೇನೆ ನೀವು ಅದನ್ನ ಮೊದಲು ಗುರುತು ಮಾಡ್ಕೊಳ್ಳಿ ಈಗ ಆಗೋಗಿದೆ ಅಲ್ವಾ ಕಪ್ಪು ಇದಕ್ಕೇನ್ ಮಾಡೋದು ಅಂತ ನಿಮ್ಮ ಪ್ರಶ್ನೆ ನೋಡಿ ಆ ಕಾಕತಾಳೀಯವಾಗಿ ಈ ಪ್ರಶ್ನೆಯನ್ನ ನೀವು ಕೇಳೋ ಹೊತ್ತಿಗೆ ನಾನಿವತ್ತು ಏನೋ ಒಂದು ಪದಾರ್ಥವನ್ನ ಇಲ್ಲಿ ತಯಾರು ಮಾಡಿದ್ದೀನಿ ಇದನ್ನ ಏನ್ ಮಾಡಿದೀವಿ ನಾವು ಇವತ್ತಿಲ್ಲಿ ಕೆಂಪು ಮೂಲಂಗಿಯಲ್ಲಿ ಶರಬತ್ತನ್ನ ಮಾಡಿದ್ವಿ ಆ ಶರಬತ್ತನ್ನ ಶೋಧಿಸಿದ್ವಲ್ವಾ ಆ ಶೋಧಿಸಿದಾಗ ಈ ಮೇಲ್ಗಡೆ ಈ ಪೇಸ್ಟ್ ನಮ್ಗೆ ಬಂತಿದ್ವು ಇದು ಚರಟ ಇದನ್ನೇನ್ ಮಾಡ್ತೀವಿ ತೆಗೆದು ಬಿಸಾಕ್ತೀವಿ ನೀವೇನ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಈ ಪೇಸ್ಟ್ನ ತಗೊಂಡು ಚೆನ್ನಾಗಿ ಕುತ್ತಿಗೆಗೆಲ್ಲ ದಪ್ಪಕ್ಕೆ ಲೇಪ ಹಾಕೊಂಡು ಅರ್ಧ ಗಂಟೆ ಬಿಟ್ಬಿಡಿ ಇದನ್ನ ನಿಮಗೆ ಪ್ರತಿನಿತ್ಯದಲ್ಲಿ ಕೆಂಪು ಮೂಲಂಗಿ ಸಿಕ್ಕಲ್ಲ ಬಿಳಿ ಮೂಲಂಗಿನ ತಂದ್ಕೊಳ್ಳಿ ಒಂದು ಮೂಲಂಗಿಯನ್ನ ತುರಿರಿ ತುರಿದು ರಸರಸವಾಗಿರೋದನ್ನೇನೆ ಚೆನ್ನಾಗಿ ಕತ್ತಿನ ಸುತ್ತ ಒಂದು ಲೇಪ ಹಾಕೊಂಡು 15-15 ನಿಮಿಷ ಬಿಟ್ಟು ಸ್ವಚ್ಛ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಕುತ್ತಿಗೆಯಲ್ಲಿರ್ತಕ್ಕಂತಹ ಕಪ್ಪು ಬಣ್ಣ ಹೋಗತ್ತೆ ಆಮೇಲೆ ನಿಮಗೆ ಯಾಕೆ ಕಪ್ಪಾಗ್ತಾ ಇದೆ ಅನ್ನೋದನ್ನ ನಾನು ಹೇಳಿದ ರೀತಿಯಲ್ಲಿ ಪರೀಕ್ಷೆ ಮಾಡ್ಕೊಳ್ಳಿ ಮುಂದೆ ಅದನ್ನು ಕೂಡ ನೀವು ತಪ್ಪಿಸ್ಕೊಳ್ಳಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಫ್ಯಾಂಟಾಸ್ಟಿಕ್ ಯಾವುದು ವೇಸ್ಟ್ ಆಗಲ್ಲ ಈಗ ನಾವು ಫಸ್ಟ್ ಇವತ್ತು ಶರಬತ್ತು ಇವತ್ತು ಮಾಡ್ಕೊಂಡಿರೋದ್ರಿಂದ ಶರಬತ್ತನ್ನ ಟೇಸ್ಟ್ ಮಾಡ್ಬಿಡೋಣ ಲೈಟಾಗಿ ಮೂಲಂಗಿಯ ಪರಿಮಳ ಇದೆ ಬಹಳ ಲೈಟಾಗಿದೆ ಖಾರ ಇಲ್ಲ ಖಾರ ಇಲ್ಲ ಸ್ವೀಟು ನಾವು ಹಾಕಿರೋ ಕಲ್ಸಕ್ಕರೆಯಿಂದ ಕರೆಕ್ಟ್ ಆಗಿದೆ ಪರಿಮಳ ಏಲಕ್ಕಿದು
ಮತ್ತೆ ಪಚ್ಚ ಕರ್ಪೂರದ ಜಾಸ್ತಿ ಇದೆ, ಅದು ಫೋರ್ ಗ್ರೌಂಡ್ ಅಲ್ಲಿ ಇದ್ದು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ತರ ಈ ಮೂಲಂಗಿ ಪರಿಮಳ ಪರಿಮಳ ಅದು ಅಷ್ಟು ಸುಲಭವಾಗಿ ಹೋಗ್ಸಕ್ ಆಗಲ್ಲ. ಸೂಪರ್, ಇದು ನೀವು ಪ್ರಯೋಗ ಮಾಡಿ. ಪ್ರತಿ ಸತಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಈ ಕೆಂಪು ಮೂಲಂಗಿ ಸಿಕ್ಕಿದ್ರೆ ಫಸ್ಟ್ ಕೊಂಡ್ಕೊಳ್ಳಿ, ತುಂಬಾ ಆರೋಗ್ಯಕರವಾದಂತ ತರಕಾರಿ ಅದು. ಇದನ್ನ ನಮಗೆ ತೋರಿಸ್ಕೊಟ್ಟಿದ್ದು ನಮ್ಮ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು. ಅಮ್ಮ, ಅವರಿಗೆ ಥ್ಯಾಂಕ್ಸ್ ಹೇಳುವಂತ ಸಮಯ ಬಂತು. ಅಮ್ಮ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಏ ಸುಂದರ, ಯಾಕೆ ಮತ್ತೆ ಬಂದೆ? ಅವತ್ ಅಡುಗೆ ಮಾಡ್ಕೊಟ್ನಲ್ಲೋ ನಿಂಗೆ. ಇವತ್ತು ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ನೀನ್ ಉತ್ತರ ಕೊಟ್ರೆ ನಾನ್ ಅಡುಗೆ ಮಾಡ್ಕೊಡ್ತೀನಿ, ಉತ್ತರ ಕೊಡದೆ ಇದ್ರೆ ನೀನ್ ಅಡುಗೆ ಮಾಡ್ಕೊಡ್ಬೇಕು. ಇದಾ ನಿನ್ನ ಪ್ಲಾನ್? ಸರಿ, ನಾನ್ ಸೋತ್ರೆ ಅಡುಗೆ ಮಾಡ್ಕೊಡ್ತೀನಿ, ಆದ್ರೆ ನಾನ್ ಗೆದ್ರೆ ನೀನ್ ಅಡುಗೆ ಮಾಡ್ಕೊಡ್ಬೇಕು, ನೆನಪಿರಲಿ. ಇವತ್ತು ನನ್ನ ಪ್ರಶ್ನೆ ನೀನ್ ಉತ್ತರ ಕೊಡಕ್ ಸಾಧ್ಯನೇ ಇಲ್ಲ. ಆಯ್ತಪ್ಪ, ಅದೇನು ಪ್ರಶ್ನೆ ಕೇಳ್ತೀಯೋ ಕೇಳ, ನೋಡೇ ಬಿಡ್ತೀನಿ. ಈಗ ಯಾವ ವರ್ಷದಲ್ಲಿ ಕ್ರಿಸ್ಮಸ್ಗಿಂತ ಮುಂಚೆ ನ್ಯೂ ಇಯರ್ ಬರುತ್ತೆ? ಕ್ರಿಸ್ಮಸ್ಗಿಂತ ಮುಂಚೆ ನ್ಯೂ ಇಯರ್? ಗೊತ್ತಿಲ್ಲ ತಾನೇ, ಗೊತ್ತಿಲ್ಲ ತಾನೇ, ಹಂಗಾರೆ ನೀನ್ ಅಡುಗೆ ಮಾಡ್ಕೊಳ್ಳೇಬೇಕು. ಉತ್ತರ ಗೊತ್ತಿಲ್ಲ ಅಂತ ಯಾರೋ ಹೇಳಿದ್ದು? ಪ್ರತಿ ವರ್ಷ ಕ್ರಿಸ್ಮಸ್ಗಿಂತ ಮುಂಚೆ ನ್ಯೂ ಇಯರೇ ಬರೋದು. ಕ್ರಿಸ್ಮಸ್ ಡಿಸೆಂಬರ್ ಬರುತ್ತೆ, ನ್ಯೂ ಇಯರ್ ಜನವರಿಲಿ ಬರುತ್ತೆ. ಕರೆಕ್ಟ್ ಕಣು, ಸರಿಯಾಗಿ ಹೇಳ್ಬಿಟ್ಟೆ. ಸತ್ಯ, ಒಪ್ಕೊಂಡ್ಯಾ? ಸರಿ, ಈಗ ಇಲ್ಲಿರೋ ಐಟಮ್ಸ್ ಅಲ್ಲಿ ಅಡಿಗೆ ಮಾಡಿಡು, ನಾನು ಬಂದು ಟೇಸ್ಟ್ ಮಾಡ್ತೀನಿ. ಪ್ಲೀಸ್ ಕಣೋ, ಪ್ಲೀಸ್ ಕಣೋ, ಒಂದ್ಸಲ ಅಡಿಗೆ ಮಾಡ್ಕೊಡೋ. ಉತ್ತರ ಕೊಡಲ್ಲ ಅನ್ಕೊಂಡಿದ್ದೆ, ಕೊಟ್ಬಿಟ್ಟ. ಇವಾಗ ನಾನ್ ಅಡಿಗೆ ಮಾಡ್ಕೊಡ್ತೀನಿ. ಏನೇ ಇದು, ಏನೇನು ಇಟ್ಟಿದಾನೆ? ಹುಣಸೆ ರಸ, ಪನ್ನೀರು, ಸೌತೆಕಾಯಿ, ತರಕಾರಿಗಳು, ಇದೇನಿದು? ಸಿಂಪಲ್ ಆಗಿ ಒಂದು ಸಲಾಡ್ ಮಾಡ್ಬಿಡ್ತೀನಿ. ಇದಕ್ಕೆ ಹೆಸರೇನು ಗೊತ್ತಾ? ಸಿಹಿ ಹುಳಿ ಸಲಾಡ್ ಅಂತ. ಸಿಹಿ ಹುಳಿ ಸಲಾಡ್, ಅವನು ಸಿಹಿ ಕಹಿ ಚಂದ್ರು ಅಲ್ಲ, ಹಂಗೆ ಸಿಹಿ ಹುಳಿ ಸಲಾಡ್. ಸಿಹಿ ಹುಳಿ ಸಲಾಡ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ಜಸ್ಟ್ ಜಾಟ್ ಡೌನ್ ಐಸೆ. ಕಲ್ಲಂಗಡಿ ಹಣ್ಣಿದೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಪನ್ನೀರ್ ಇದೆ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಸೌತೆಕಾಯಿ, ಉದ್ದದಕ್ಕೆ ಹೆಚ್ಚಿರುವಂಥ ಈರುಳ್ಳಿ, ಉದ್ದದಕ್ಕೆ ಹೆಚ್ಚಿರುವಂಥ ಟೊಮ್ಯಾಟೊ, ಬೀಜ ತೆಗೆದು ಹೆಚ್ಚಿರುವಂಥ ಟೊಮ್ಯಾಟೊ, ಉದ್ದದಕ್ಕೆ ಹೆಚ್ಚಿರುವಂಥ ಮೂಲಂಗಿ, ಉದ್ದದಕ್ಕೆ ಹೆಚ್ಚಿರುವಂಥ ಕ್ಯಾರೆಟು, ಉದ್ದದಕ್ಕೆ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ಮು, ಉದ್ದದಕ್ಕೆ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಮಸಾಲೆ ಇಲ್ಲಿರೋದು ಹಚ್ಚಿಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರು, ಆಮೇಲೆ ಕಾಲ ನಮಕ್ಕು, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಓಕೆ, ಹುಳಿ ಸಿಹಿ ತಾನೇ ಓಕೆ, ಇವೆಲ್ಲವನ್ನ ಬಳಸಿ ಹುಳಿ ಸಿಹಿ ಸಲಾಡ್ ಮಾಡ್ತೀನಿ. ಹುಳಿ ಸಿಹಿ ಸಲಾಡ್ ಮಾಡೋದು ಹೆಂಗೆ ಅಂತ ಶುರು ಮಾಡ್ಬಿಡೋಣ. ಸಿಂಪಲ್, ಚಂದ್ರು ದಂಗ ಬಿಡಬೇಕು. ಓಕೆ, ಫಸ್ಟ್ ಏನು ಮಾಡೋದು ಅಂದರೆ, ಈ ಹುಣಸೆ ರಸ ಇದೆಯಲ್ಲ, ಇದು ಒಂದು ಸ್ವಲ್ಪ ಹಾಕೊಳ್ಳೋಣ. ಇದಕ್ಕೆ ಸಕ್ಕರೆ ಒಂದು ಸ್ಪೂನಷ್ಟು ಸಕ್ಕರೆ. ಓಕೆ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಹಚ್ಚಿಮೆಣಸಿನ ಪುಡಿ, ಒಂದು ಸ್ವಲ್ಪ ಕಾಲ ನಮಕ್. ಓಕೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಯಾ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಈ ಹುಣಸೆ ನೀರಲ್ಲಿ ಚೆನ್ನಾಗಿ ಡಿಸಾಲ್ವ್ ಆಗ್ಬಿಡ್ಬೇಕು. ಓಕೆ, ಇದು ಚೆನ್ನಾಗಿ ಇದು ಡಿಸಾಲ್ವ್ ಆಗಲಿ. ಈಗ ಇದ್ರ ಕೆಲಸ ಆಯಿತು. ಅಷ್ಟರಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಒಂದು ಸ್ವಲ್ಪ ಸೌತೆಕಾಯಿನ ಹೆಚ್ಕೊಂಬಿಡೋಣ, ಸೌತೆಕಾಯಿ ಮತ್ತು ಪನ್ನೀರನ್ನ ಹೆಚ್ಕೊಂಬಿಡೋಣ. ಸೌತೆಕಾಯಿ ಉದ್ದುದ್ದಕ್ಕೆ ಹೆಚ್ಚಿದ್ದಾಯ್ತು, ಇದನ್ನ ಒಂದು ಬೌಲ್ ವಾಪಸ್ ಹಾಕೊಂಡ್ಬಿಡೋಣ. ಪನ್ನೀರನ್ನು ಕೂಡ ಸಣ್ಣದಾಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡ್ಬಿಡೋಣ, ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಈ ಥರ.
ಓಕೆ. ನಾನೆಲ್ಲ ಪನ್ನೀರ್ನ ಹೆಚ್ಚಿಬಿಡ್ತೀನಿ, ಅಷ್ಟರಲ್ಲಿ ನೀವೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ. ಒಂದಿನ ಗೋಪಾಲಿ ಗಾಬರಿಯಾಗಿ ನಮ್ಮನೆ ಒಳಗೆ ಬಂದ, ಸುಂದ್ರ 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 ಅಂತ. ನಾನು ಏನು ಯಾಕೆ ಇಷ್ಟು ಗಾಬರಿ ಆಗಿದೆ ಅಂದ್ರೆ, ಗುರು ಕೆಟ್ಟ ಕನಸು ಬಿದ್ದುಬಿಡ್ತಮ್ಮ ನನಗೆ ಅಂದ. ಕೆಟ್ಟ ಕನಸ? ಏನು ಕೆಟ್ಟ ಕನಸು? ಅಯ್ಯೋ, ಒಂದು ದೊಡ್ಡ ಕಾಡು, ಆ ಕಾಡಲ್ಲಿ ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಒಂದು ದೇವರು, ಸತ್ಯವಾದಂಥ ದೇವರು, ಆ ದೇವರಲ್ಲಿ ಏನು ಬೇಡ್ಕೊಂಡ್ರು ಅದಾಗೋಗ್ಬಿಡುತ್ತೆ. ಬರೀ ಮನುಷ್ಯರು ಅಷ್ಟೇ ಅಲ್ಲ, ಕಾಡು ಪ್ರಾಣಿಗಳೆಲ್ಲ ಬಂದು ಆ ದೇವ್ರ ಹತ್ರ ಬೇಡ್ಕೊತಾ ಇತ್ತು, ಆ ಬೇಡ್ಕೊಂಡಿದ್ದೆಲ್ಲ ಆಗ್ತಾ ಇತ್ತು. ನಾನು ನನ್ನ ಹೆಂಡತಿನ ಕರ್ಕೊಂಡು ಹೋಗಿದ್ದನಮ್ಮ. ಹೌದೇನೋ, ಏನಂತ ಬೇಡ್ಕೊಂಡ್ಯೋ ಅಂದೆ. ನಾನು ಹೋದೆ, ನಾನು ಬೇಡ್ಕೋಬೇಕು ಬೇಡ್ಕೋಬೇಕು ಅಂದ ತಕ್ಷಣ ನನ್ನ ಹೆಂಡತಿ, ಮೊದಲು ನಾನು ಬೇಡ್ಕೊಳ್ತೀನಿ ರೀ, ನಾನು ಬೇಡ್ಕೊಳ್ತೀನಿ ಅಂತ ಗಲಾಟೆ ಮಾಡಿದ್ಲು. ಸರಿ ಬೇಡ್ಕೋ ಅಂದೆ. ಅವಳು ದೇವ್ರ ಮುಂದೆ, ಭಗವಂತ ದೇವರೇ, ನಾನು ಈ ನನಗೆ ಇವಾಗ 40 ವರ್ಷ, 20 ವರ್ಷದವಳ ಥರ ಕಾಣೋ ಹಾಗೆ ಮಾಡಪ್ಪ ಅಂತ ಬೇಡ್ಕೊಂಡ್ಳು. ತಣ್ಣಂತ ಗುರು, ಒಂದು ಕರಡಿ ಪ್ರತ್ಯಕ್ಷ ಆಗ್ಬಿಡ್ತು. ಕರಡಿಲಲ್ಲಿ ಹೆಂಡತಿ ಮುಖ ನೋಡ್ಕೋತಾಳೆ, ಅವಳು 20 ವರ್ಷದ ಹುಡುಗಿ ಥರ ಕಾಣಿಸ್ತಿದ್ಲು ಕಣ್ಣಿನಲ್ಲಿ. ಹೌದೇನಾ, ನೀನೇನು ಬೇಡ್ಕೊಂಡೆ? ನನಗೂ ಹೊಟ್ಟೆ ಉರಿದೋಯ್ತಮ್ಮ ಸುಂದ್ರು, ನಾನು ದೇವರಲ್ಲಿ ಬೇಡ್ಕೊಂಡೆ, ಭಗವಂತ ಭಗವಂತ ನನ್ನ ಹೆಂಡತಿ ನನಗಿಂತ 40 ವರ್ಷ ಚಿಕ್ಕವಳಾಗೋ ಥರ ಕಾಣಿಸಪ್ಪ, ಮಾಡಿಬಿಡಪ್ಪ ಅಂತ ಹೇಳಿದೆ. ತಕ್ಷಣ ಜೋರಾಗಿ ಗುಡುಗು ಬಂತು, ಸಿಡಿಲು ಬಂತು, ಆಮೇಲೆ ಒಂದು ದೊಡ್ಡ ಶಬ್ದ, ಡಮ್ ಅಂತ ಒಂದು ಹೊಗೆ ಬಂತು. ಹೊಗೆಯೆಲ್ಲ ಇಳಿದ ಮೇಲೆ ನೋಡ್ತೀನಿ, ನನ್ನ ಹೆಂಡತಿ ಹಂಗೆ ಇದ್ದಾಳೆ, 40 ವರ್ಷದವಳು. ಮತ್ತೆ ನನಗೆ 80 ವರ್ಷ ಆಗ್ಬಿಟ್ಟಿತ್ತು ಕಣ, ಎಂತ ಕೆಟ್ಟ ಕನಸಲ್ವ ಅಂದ. ಲೇ, ಕನಿಸ್ತಾನೆ ಬಿಡೋ, ಇವತ್ತಲ್ಲ ನಾಳೆ ನಿನಗೆ 80 ವರ್ಷ ಆಗತ್ತೆ ಬಿಡೋ ಅಂದೆ. ಮತ್ತೆ ನನ್ನ ಹೆಂಡತಿ 40 ವರ್ಷನೇ ಇದ್ರೆ ಅಂದ. ಅವಳು 60 ವರ್ಷ ಆಗಿರುತ್ತೆ, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದೆ. ಸದ್ಯ ಸಮಾಧಾನ ಆದ. ಇವಾಗ ನಾವು ಇದಕ್ಕೆ ಫಸ್ಟು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಖಾರ ಇರುತ್ತೆ, ತಿನ್ನಬೇಕಾದ್ರೆ ಅದನ್ನು ಬಿಡಿಸ್ಕೊಂಡು ತಿನ್ನಬೇಕು. ಓಕೆ, ಇದಕ್ಕೆ ಈರುಳ್ಳಿ ಒಂದು ಸ್ವಲ್ಪ, ಸೌತೆಕಾಯಿ ಫುಲ್ಲು, ಟೊಮ್ಯಾಟೊ ಒಂದು ಸ್ವಲ್ಪ, ಓಕೆ, ಮೂಲಂಗಿ ಒಂದು ಸ್ವಲ್ಪ, ಮೂಲಂಗಿ ಖಾರ ಇರುತ್ತೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಕ್ಯಾರೆಟ್ ಒಂದು ಸ್ವಲ್ಪ, ಆಮೇಲೆ ಪನ್ನೀರು. ನನಗೆ ಇವನೇನು ಇಟ್ಟಿರ್ತಾನೋ ಅದರಲ್ಲಿ ಮಾಡ ಅಷ್ಟೇ, ಅದು ಏನು ಮಾಡಬೇಕು ಅಂತ ಹುಣ್ಸೆಣ್ಣು ಇಟ್ಟಿದ್ದ ನಂಗೆ ಗೊತ್ತಿಲ್ಲ, ಏನೋ ತಲೆ ಓಡಿಸ್ಬಿಟ್ಟೆ. ಓಕೆ, ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಹುಣಸೆ ಹಣ್ಣಿನ ರಸ ಎಲ್ಲ ತರಕಾರಿಗೂ ಅಂಟ್ಕೋಬೇಕು, ಅದೊಂಚರ ಉಳಿ 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 ಸಿಹಿ 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 ಬರಬೇಕದು. ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟಣ, ಹಚ್ಮೆಣ್ಸ್ ಪುಡಿ ಒಂದು ಸ್ವಲ್ಪ, ಒಂದು ಸ್ವಲ್ಪ ಪೆಪ್ಪರು, ಇನ್ನೊಂದು ಸ್ವಲ್ಪ ಉಪ್ಪು. ಓಕೆ, ಮತ್ತೆ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈರುಳ್ಳಿ ಉಪ್ಪು ಹಾಕಿದ್ಮೇಲೆ ನೀರು ಬಿಟ್ಕೊಳತ್ತೆ, ಆ ನೀರು ಬಿಟ್ಕೊಳ್ಳೋ ತನಕ ಕಾದ್ಬಿಟ್ಟು ಆ ನೀರನ್ನ ಚೆನ್ನಾಗಿ ಸೋದಿಸ್ಕೊಂಡ್ಬಿಡ್ಬೇಕು, ನೀರು ಇರಬಾರ್ದು, ಡ್ರೈ ಆಗಿರಬೇಕು ಇದು. ಅದಷ್ಟು ಕೆಲಸ ನಾ ಮಾಡ್ಕೋತೀನಿ, ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಟಿಪ್ಪು, ಏನೇ ನಿಮ್ಗೆ ಹೊಡಿಬೇಕು ಬಿಡೋದಾರೆ ರೀ, ಈ ಚಾರ್ ಬ್ಲೇಡ್ ಮುಂಡಾಗಿದೆ, ಅರ್ಜೆಂಟ್ ಆಗಿ ಹೊಸ ಬ್ಲೇಡ್ ಹಾಕ್ಸ್ಕೊಂಬನಿ, ನಾನು ಚಟ್ನಿ ಮಾಡ್ಬೇಕು. ಅಷ್ಟೇ ತಾನೇ, ಬಂದೆ ಇರೋ. ಏ, ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಅರಳು ಕುಡಿಲಿ. ಈಗ ಇದನ್ನ ಮಿಕ್ಸಿಲಿ ಟ್ರರ್ ಅನ್ಸು, ಟ್ರರ್ ಅನ್ಸ್ಬಿಟ್ರೆ ಬ್ಲೇಡ್ ಶಾರ್ಪ್ ಆಗುತ್ತೆ. ಹೌದಾ? ಹೆಂಗೆ ನನ್ನ ತಲೆ ತಲೆನಾ? ಅದು ತಾಮ್ರದ ತಪ್ಪಲೆ, ತಗೊಂಡೋಗಿ ಅಮೆರಿಕ ಮ್ಯೂಸಿಯಂ ಅಲ್ಲಿ ಇಡಬೇಕು ರೀ. ನೀವು ತುಂಬಾ ಗ್ರೇಟ್. ಗೊತ್ತಾಯ್ತಲ್ಲ, ಮಿಕ್ಸಿ ಬ್ಲೇಡ್ ಮೊಂಡಾಗಿದ್ರೆ ಕಲ್ಲು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸಿನ ಓಡಿಸಿದ್ರೆ ಬ್ಲೇಡು ಶಾರ್ಪ್ ಆಗುತ್ತೆ. ಸಿಂಪಲ್ ಐಸೆ.
ಈ ತರ ಈ ಕತ್ರಿಲ್ ಕಟ್ ಮಾಡೋದು ನಾನು ಕಲ್ತಿದ್ದೆ ಚಂದ್ರನ್ ನೋಡಿ. ಅವನೊಬ್ಬನೇ ಹಿಂಗೆ ಹೆಚ್ಚೋದು, ನಾವೆಲ್ಲ ಮನೆ ಮೇಲೆ ಹೆಚ್ಚಿಬಿಡ್ತೀವಿ. ಇರಲಿ, ಇದಕ್ಕೆ ಸಿಹಿ ಹುಳಿ ಸಲಾಡು. ಹುಳಿ ಸಿಹಿ ಸಲಾಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಹುಣಸೆ ಹಣ್ಣಿನ ರಸ ಹಾಕಿ ಅದಕ್ಕೆ ಸಕ್ಕರೆ, ಅಚ್ಚೆ ಮೆಣಸಿನ ಪುಡಿ, ಕಾಲಾ ನಮಕ್, ಪೆಪ್ಪರ್ ಪುಡಿ, ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಇಡಿ. ನಂತರ ಪನ್ನೀರು ಮತ್ತು ಸೌತೆಕಾಯಿಯನ್ನು ಉದ್ದುದ್ದಕ್ಕೆ ಹೆಚ್ಚಿಕೊಳ್ಳಿ. ಹುಣಸೆ ರಸದ ಮಿಶ್ರಣ ಇರುವ ಬೌಲ್ಗೆ ಉದ್ದುದ್ದಕ್ಕೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಈರುಳ್ಳಿ, ಸೌತೆಕಾಯಿ, ಟೊಮ್ಯಾಟೊ, ಮೂಲಂಗಿ, ಕ್ಯಾರೆಟ್, ಪನ್ನೀರ್, ಕ್ಯಾಪ್ಸಿಕಮ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಅಚ್ಚೆ ಮೆಣಸಿನ ಪುಡಿ, ಪೆಪ್ಪರ್ ಪುಡಿ, ಉಪ್ಪು ಹಾಕಿ ಎಲ್ಲ ಹೊಂದುವಂತೆ ಮಿಕ್ಸ್ ಮಾಡಿ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕತ್ತರಿಸಿ ಹಾಕಿ ನಂತರ ಕಲ್ಲಂಗಡಿ ಹಣ್ಣಿನ ಚೂರುಗಳನ್ನು ಸೇರಿಸಿ ಎಲ್ಲ ಹೊಂದುವಂತೆ ಮಿಕ್ಸ್ ಮಾಡಿದರೆ ಹುಳಿ ಸಿಹಿ ಸಲಾಡ್ ಸವಿಯಲು ಸಿದ್ಧ. ಇದು ಚಂದ್ರುಗೆ ಇಲ್ಲ ಹೆಂಗ ನಾವು ರಾಮ್ಪುರದ ಜಾತ್ರೆಯಲ್ಲಿ ಅಡಿಗೆ ಮಾಡೋದು. ನಮ್ಗೆ ಡೋಸ್ ಕೊಡಕ್ಕೆ ಹುಣ್ಸೆ ಹಣ್ಣು ರಸ, ಪನ್ನೀರು, ಆಮೇಲೆ ಕಲ್ಲಂಗಡಿ ಎಣ್ಣೆಲ್ಲ ಇಟ್ಟಿದ್ದಾರೆ ಕನ್ಫ್ಯೂಸ್ ಮಾಡಕ್ಕೆ. ಅದನ್ನ ಯಾಕೆ ಮಾಡಿದೆ ಏನು ಇವಾಗ? ಓಕೆ ಚಂದ್ರ ಬಾರ ಏನ ಮಾಡಿದ್ಯ? ಹುಳಿ ಸಿಹಿ ಸಲಾಡ್. ಹುಳಿ ಸಲಾಡ ಹುಳಿ ಯಾಕೋ? ಅಲ್ಲ ನೀ ಹುಣ್ಸೆ ಹಣ್ಣು ರಸ ಇಟ್ಟಿದ್ಯಲ್ಲ ಅದನ್ನೇ ಹಾಕ್ಬಿಟ್ಟೆ. ಹುಣಸೆ ಹಣ್ಣಿನ ರಸ ಇಟ್ಟಿದ್ರ? ಏ ಅಸಿಸ್ಟೆಂಟ್ ಗಳ, ಹುಣಸೆ ಏನು ನೆಕ್ಸ್ಟ್ ಐಟಮ್ ಹಾಕೊಂಡ್ರ? ಹ್ಮ್ ಎಲ್ಲ ಹಾಕ್ ಮಾಡಿದೀನಿ, ತಿನ್ ನೋಡು ಹೆಂಗಿದೆ ಅಂತ ಹೇಳು. ತಿನ್ನೋ ಹಂಗಿದ್ಯಾನ? ಹುಣಸೆ ಹಣ್ಣು ಗಿಣಸೆ ಹಣ್ಣು ಎಲ್ಲ ಹಾಕ್ಬಿಟ್ಟಿದ್ಯಾ? ಒಂಥರ ಚೆನ್ನಾಗಿದೆ ಕಣ. ಚೆನ್ನಾಗಿದ್ಯಾ? ಹೆಂಗಿದೆ ಅಂತ ನೀನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ, ನಾನು ತಿಂತೀನಿ. ಈ ಸುಂದರ ಏನೋ ತಲೆ ಓಡಿಸಿ ಮಾಡ್ಬಿಟ್ಟಿದಾನೆ, ಬಾಯಿಗೆ ಹಾಕೊಂಡ ತಕ್ಷಣ ಸ್ವಲ್ಪ ಸಿಹಿ ಸಿಗುತ್ತೆ, ಯಾಕಂದ್ರೆ ಕಲ್ಲಂಗಡಿ ಹಣ್ಣಿದೆಯಲ್ಲ ಅವನು ಸಿಹಿ ಕೊಡುತ್ತೆ, ಆಮೇಲೆ ಖಾರ ಹೊಡಿಯುತ್ತೆ. ಮೆಣಸಿನ್ಕಾಯಿ ಕಡಿಮೆ ಆಗ್ಬೋದಾಗಿತ್ತು. ಹ್ಞೂ ಅಲ್ವಾ, ನಾನು ಖಾರ ತಿಂತೀನಿ, ಏನು ಪ್ರಾಬ್ಲಮ್ ಇಲ್ಲ. ಹ್ಞೂ ಸಕ್ಕತ್ತಾ ಇದೆ, ಸೂಪರ್. ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ನನ್ನವಳ ಸ್ವರ ಕೋಗಿಲೆಯಂತೆ, ಅಂದರೆ ನನ್ನವಳು ಉಪಮೇಯ, ಕೋಗಿಲೆ ಉಪಮಾನ. ನನ್ನವಳ ಸ್ವರ ಕೋಗಿಲೆಯಂತೆ, ಅಂದರೆ ನನ್ನವಳು ಉಪಮೇಯ, ಕೋಗಿಲೆ ಉಪಮಾನ. ಆದರೆ ಕೋಗಿಲೆಗೆ ಅಪಮಾನ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದೇ ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರ್ದು ತಿಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐ ಡಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ನೀವು ನೋಡ್ತಾ ಇದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೀವು ನಗತಾ ಇರಿ, ಖುಷಿಯಾಗಿರಿ, ಚೆನ್ನಾಗ್ತೀನಿ. ಚಾಚಾ ಬಾಯ್ ಬಾಯ್.